ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯಲು ಕಲಿಸಿದ ಬಸವ, ನುಡಿಯಲು ಕಲಿಸಿದ ಬಸವ, ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಅಪ್ಪ ಬಸವಣ್ಣನವರು ಲಿಂಗವಂತರಿಗೆ ಅಥವಾ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಕೊಟ್ಟು ಹೋಗಿದ್ದಾರೆ. ಆದರೆ ಅವನ್ನು ಹಿಂಬಿಟ್ಟುಕೊಂಡು ನಡೆಯಬೇಕಾದಂಥ ಬಸವ ಪ್ರಣಿತ ಲಿಂಗಾಯತ ಸಮಾಜ ಇವತ್ತು ವೈದಿಕ ಸಮಾಜದ ಕಡೆಗೆ ವಾಲ್ತಾ ಇದೆ. ವೈದಿಕತ್ವ ಸಮಾಜದ ಕಡೆ ವಾಲ್ತಾ ಇದೆ ಅನ್ನೋದಕ್ಕಿಂತ ವೈದಿಕ ಸಮಾಜವೇ ಅದು ಪ್ರಯತ್ನಿಸ್ತಿದೆ ಅಂತ ಹೇಳಿದರೆ ಅತಿಶಯೋಕ್ತಿಯ ಮಾತು, ಖಂಡಿತ ಆಗಲಾರದು. ಯಾವುದನ್ನು ಮಾಡಬಾರದು ಅಂತ ಬಸವಾದಿ ಶರಣರು ಹೇಳಿದರೋ ಅದನ್ನು ಮುದ್ದಾ ಮಾಡ್ತಾ ಆ ತತ್ವಗಳನ್ನು ಆ ಚಿಂತನೆಗಳನ್ನು ತೊತ್ತಲ ತುಳಿತಾ ಲಿಂಗವಂತರು ಹೊರಟಿದ್ದಾರೆ. ಲಿಂಗವಂತರ ಮನೆಯಲ್ಲಿ ಬಸವಣ್ಣವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫೋಟೋಗಳಿವೆ. ಅವರ ಆಳೆತ್ತರದ ಫೋಟೋಗಳನ್ನು ಕೂಡ ತಮ್ಮ ಮನೆಯಲ್ಲಿ ಹಾಕಿಕೊಂಡಿದ್ದಾರೆ. ಆದರೆ ಅಲ್ಲಿ ಬಸವ ಸಂಸ್ಕೃತಿಯನ್ನು ಹುಡುಕುವುದು ತುಂಬ ಕಷ್ಟದ ಕೆಲಸ. ಬಸವಣ್ಣವ್ರ ಬಗ್ಗೆ ಪ್ರೀತಿ ಇರತಕ್ಕಂಥ ಜನಗಳು, ಬಸವಣ್ಣವ್ರ ಬಗ್ಗೆ ಅಭಿಮಾನ ಇರತಕ್ಕಂಥ ಜನಗಳು ಅವರು ಹೇಳಿಕೊಟ್ಟಂಥ ಆಚರಣೆಗಳನ್ನು, ಅವರು ಹೇಳಿಕೊಟ್ಟ ಮಾರ್ಗವನ್ನು ತುಳಿಯದೆ ಹೋದರೆ ನಾವು ಬಸವಣ್ಣನವರಿಗೆ ಮಾಡುವ ಅಪಚಾರವಲ್ಲವೇ ಅಂತ ಆತ್ಮಾವಲೋಕನ ಮಾಡಲೇಬೇಕಾಗಿದೆ. ಪ್ರತಿ ಸಮಾಜದಲ್ಲಿರುವಂತೆ ಹುಟ್ಟು ಸಾವು ತೊಟ್ಟಿಲ ಕಾರಣ ಇತ್ಯಾದಿ ಸಂಭ್ರಮದ ಇರ್ಬೋದು ಅಥವಾ ನೋವಿನ ಸಂಗತಿಗಳಿರ್ಬೋದು, ಹೇಗೆ ಅದಕ್ಕೆ ಪ್ರತಿಸ್ಪಂದಿಸಬೇಕು ಅನ್ನುವಂಥ ಅರಿವನ್ನು ಬಸವಾದಿ ಶರಣರು ನಮಗೆ ಬಿಟ್ಟು ಹೋಗಿದ್ದಾರೆ. ಲಿಂಗವಂತ ಧರ್ಮ ತುಂಬ ವಿಭಿನ್ನವಾದದ್ದು, ಅದು ಶಾಸ್ತ್ರ ವೇದ ಆಗಮ ಪುರಾಣಗಳನ್ನು ಅನುಸರಿಸಿ ನಡೆದದ್ದಲ್ಲ. ಅದು ಒಂದು ಕಡೆ ಕುವೆಂಪು ಅವರು ಹೇಳ್ತಾರಲ್ಲ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಗುದೇನು, ಎಂದೋ ಮನು ಬರೆದಿಟ್ಟಿದಮಗೆ ಕಟ್ಟೇನು, ಮನು ನಿನಗೆ ನೀನು ಅಂತಕ್ಕಂಥ ಚಿಂತನೆಗೆ ಹಚ್ಚುವಂಥ ವಿಚಾರಗಳು ಚಿಂತನೆಗಳು ವಚನ ಸಾಹಿತ್ಯದಲ್ಲಿವೆ. ನಿಜಕ್ಕೂ ಲಿಂಗವಂತರಿಗೆ ಹುಟ್ಟು ಮತ್ತು ಸಾವು ಎರಡೂ ಒಂದೇ, ಎರಡೂ ಸಂಭ್ರಮವೇ. ಹುಟ್ಟು ಹೇಗೆ ಸಹಜ ಕ್ರಿಯೆಯೋ ಸಾವು ಕೂಡ ಸಹಜ ಕ್ರಿಯೆ. ಯಾರು ಸಾವನ್ನು ಬಯಸದೇ ಇದ್ದರೂ ಕೂಡ ಸಾವು ನಮ್ಮ ಬೆನ್ನ ಹಿಂದೆ ಬೇತಾಳವಾಗಿ ಬಂದೇ ಬರುತ್ತದೆ. ಆ ಕಾರಣಕ್ಕಾಗಿ ಹುಟ್ಟು ಮತ್ತು ಸಾವಿನ ನಡುವಿರುವಂತಹ ಬದುಕನ್ನು ಅರ್ಥಪೂರ್ಣವಾಗಿ ಬದುಕಬೇಕಂತಕ್ಕಂಥ ಮಾತನ್ನು ಶರಣರು ಹೇಳಿದ್ದಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಎಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ನಿಮ್ಮ ಚಿಂತೆಯಲ್ಲಿ ಇರುವವರ ಆರನೂ ಕಾಣಿನಿಂದ ಅಂಬಿಗರ ಚೌಡಯ್ಯ ಅನ್ನುವಂತೆ ಸಾಮಾಜಿಕವಾದಂತಹ ತುಡಿತ ನಮ್ಮಲ್ಲಿಲ್ಲದೆ ವ್ಯಕ್ತಿಗತವಾದಂತಹ ಕಾಳಜಿಗಳು, ವ್ಯಕ್ತಿಗತವಂಥ ಪ್ರೀತಿ, ವ್ಯಕ್ತಿಗತವಾದಂಥ ಅಭಿಮಾನಗಳು ನಮ್ಮನ್ನು ಕಾಡ್ತಾ ಇವೆ. ಹಾಗಾಗಿ ಸಾಮಾಜಿಕವಾಗಿ ನಾವು ಯಾರು ತೆರೆದುಕೊಳ್ತಾ ಇಲ್ಲ. ಸಾಮಾಜಿಕವಾಗಿ ಯಾವ ವ್ಯಕ್ತಿ ತೆರೆದುಕೊಳ್ತಾನೋ ಆ ಮನುಷ್ಯ ಮಾತ್ರ ಜೀವಂತವಾಗಿ ಬರುತ್ತಾನೆ. ಇಲ್ಲದೇ ಇದ್ದರೆ ಆತ ಜೀವದಿಂದ ಉಸಿರಾಡ್ತಿರ್ತಾನಷ್ಟೇ, ಆದರೆ ಸಮಾಜಕ್ಕೆ ಆತ ಹಾನಿಯನ್ನುಂಟು ಮಾಡ್ತಾನೆ, ಕೆಡನ್ನುಂಟು ಮಾಡ್ತಾನೆ. ಯಾವ ಚಿಂತನೆಗಳನ್ನು ಕೂಡ ಆತ ಸಮಾಜಕ್ಕೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ವ್ಯಕ್ತಿಗಳು ಲಿಂಗವಂತ ಸಮಾಜಕ್ಕೆಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಭಾರವೇ ಆಗ್ತಾರೆ. ಯಾವ ಮಾರ್ಗವನ್ನು ಬಸವಾದಿ ಶರಣರು ನಮಗೆ ಹೇಳಿಕೊಟ್ಟರೋ ಆ ಮಾರ್ಗವನ್ನು ಅನುಸರಿಸಿದರೆ ಖಂಡಿತವಾಗಿಯೂ ಇಲ್ಲಿ ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂಥ ತತ್ವ ಚಿಂತನೆಗಳು ಅಡಗಿವೆ ಅಂತ ನನ್ನ ಭಾವನೆಯಾಗಿದೆ. ಶರಣಗೆ ಮರಣವೇ ಮಹಾನವಮಿ ಅಂತ ಶರಣರೆಲ್ಲ ಹೇಳಿದರು, ಇದು ಸತ್ಯ ಇದೆ. ಆದರೆ ಈ ಸಾವನ್ನು ಸಹಜವಾಗಿ ತೆಗೆದುಕೊಳ್ಳುವಂಥ ಮನಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಲಿಂಗದೇಹಿ ಸದಾ ಶುಚಿ ಅಂತ ಹೇಳ್ತಾರೆ ನೋಡಿ. ಯಾರು ಪರಿಶುಭ್ರ ಲಿಂಗವಂತನಾಗಿರ್ತಾನೋ, ಯಾರು ಲಿಂಗದೇಹಿ ಆಗಿರ್ತಾನೋ ಅವನು ಸದಾ ಪರಿಶುಭ್ರನಾಗಿ ಇರ್ತಾನೆ. ಅಲ್ಲಿ ಕಲ್ಮಶ ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕೆಟ್ಟ ವಿಚಾರಗಳು ಬರಲಿಕ್ಕೆ, ಕೆಟ್ಟ ವಿಚಾರಗಳಿಗೆ ಆಸ್ಪದ ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಲಿಂಗದಲ್ಲಿಯೇ ಹುಟ್ಟಿ ಲಿಂಗದಲ್ಲೇ ಬೆಳೆದು ಲಿಂಗೈಕ್ಯವಾಗುವಂಥ ವ್ಯಕ್ತಿ ಮಾತ್ರ ಲಿಂಗವಂತನಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಮರಣದ ಸಂದರ್ಭದಲ್ಲಿ ನಡೀತಕ್ಕಂಥ ಹಲವಾರು ಆಚರಣೆಗಳನ್ನು ನೋಡ್ತೀವಲ್ಲ, ತುಂಬ ವೈದಿಕವಾದ ಆಚರಣೆಗಳು. ಇವನು ಕಂಡು ಮನಸ್ಸಿಗೆ ಬೇಸರ ಕೂಡ ಆಗ್ತದೆ. ಮೊನ್ನೆ ತೀರ ಇತ್ತೀಚೆಗೆ ಒಬ್ಬ ವ್ಯಕ್ತಿ ತೀರಿಕೊಂಡ್ರು. ಆ ವ್ಯಕ್ತಿ ನಿಜಕ್ಕೂ ಸಾಮಾಜಿಕವಾದ ಭಾಳ ತುಡಿತವನ್ನು, ಸಾಮಾಜಿಕವಾಗಿ ತುಡಿತವನ್ನು ಇಟ್ಟುಕೊಂಡಂಥ ವ್ಯಕ್ತಿ, ಸಮಾಜದ ಜನಗಳ ನೋವಿಗೆ ಸ್ಪಂದಿಸುವಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಎಂದೂ ಕೂಡ ತನ್ನ ವಿಚಾರಗಳ ಮೇಲೆ ಇನ್ನಾರ ಹೇರಿಕೆಯನ್ನು ಆತ ಒಪ್ಪುತ್ತಿರಲಿಲ್ಲ.
ಆದರೆ ಆತನ ಶವ ಸಂಸ್ಕಾರದ ಸಂದರ್ಭದಲ್ಲಿ ಒಂದು ಪುಟುಗೋಶಿ ಹುಡುಗ, ಜಾತಿಯಿಂದ ಶ್ರೇಷ್ಠ ಅಂತಕ್ಕಂಥ ಭ್ರಮೆಯಲ್ಲಿರುವಂಥ ಹುಡುಗ, ಹುಡುಗನ ತಗೊಂಡು ಬಂದು ಆತನ ನೆತ್ತಿ ಮೇಲೆ ಕಾಲಿಡುವಂಥ ಕ್ರಿಯೆ ನಡೀತಲ್ಲ, ಇದು ನಿಜಕ್ಕೂ ಹೇಸಿಗೆಯನ್ನು ಉಂಟು ಮಾಡತಕ್ಕಂಥದ್ದು. ಆ ಚಿಕ್ಕ ಮಗುವಿಗೆ ಬುದ್ಧಿ ಇಲ್ಲ ಸರಿ, ಆದರೆ ದೊಡ್ಡವರು ಕೂಡ ಆ ಮಗುವನ್ನು ಕರೆತಂದು ಆ ವ್ಯಕ್ತಿಯ ತಲೆ ಮೇಲೆ ಕಾಲಿಟ್ಟು ನೀರು ಹಾಕ್ತಾ ಯಾವುದೋ ಮಂತ್ರ ಹೇಳ್ತಾರಲ್ಲ, ಇದು ನಿಜಕ್ಕೂ ಹೇಸಿಗೆ ಅಲ್ಲದೆ ಇನ್ನೇನು? ಯಾವ ವ್ಯಕ್ತಿ ಸಮಾಜಕ್ಕೆ ತನ್ನ ಚಿಂತನೆಗಳಿಂದ ವ್ಯಕ್ತಿತ್ವದ ಮೂಲಕ ಒಂದು ಕೊಡುಗೆಯನ್ನು ನೀಡಿದ್ನೋ ಆ ವ್ಯಕ್ತಿಯ ತಲೆ ಮೇಲೆ ಜಾತಿಯ ಕಾರಣಕ್ಕಾಗಿ ಯಾವುದೋ ಒಬ್ಬ ಪಡಪೂಸಿಯನ್ನು ಕರ್ಕೊಂಡು ಬಂದು ತಲೆ ಇಟ್ಟಿಸಿಕೊಳ್ಳೋದು ಎಷ್ಟು ಸರಿ? ಈ ಬಗ್ಗೆ ಲಿಂಗವಂತ ಸಮಾಜ ಎಚ್ಚರದಿಂದ ಆಲೋಚನೆ ಮಾಡಲೇಬೇಕಾಗಿದೆ. ಯಾರು ಆಲೋಚನೆ ಮಾಡ್ತಾರೋ, ಯಾರು ಚಿಂತನೆ ಮಾಡ್ತಾರೋ, ಯಾರು ಅಧ್ಯಯನ ಮಾಡ್ತಾರೋ, ಯಾರ ಹೃದಯ ತೆರೆದು ಈ ಮಾತುಗಳನ್ನು ಕೇಳ್ತಾರೋ, ಯಾರು ನಿಷ್ಕಲ್ಮಶವಾಗಿ ವಚನ ಸಾಹಿತ್ಯವನ್ನು ಓದಲಿಕ್ಕೆ ತೊಡಗ್ತಾರೋ ಅವರು ಚಿಂತನೆಯಲ್ಲೇ ತೊಡಗ್ತಾರೆ. ಯಾರು ಚಿಂತನೆಯಲ್ಲೇ ತೊಡಗ್ತಾರೋ ಅವರು ನಡೆನುಡಿ ಸಿದ್ಧಾಂತವನ್ನು ಅಪ್ಪಿಕೊಳ್ತಾರೆ. ನಡೆನುಡಿ ಸಿದ್ಧಾಂತವನ್ನು ಅಪ್ಪಿಕೊಂಡ ವ್ಯಕ್ತಿ ಮಾತ್ರ ಬಸವ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಅವರು ಬಸವ ಮಾರ್ಗಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸ್ವಯವಲ್ಲ, ಲಿಂಗದಲ್ಲಿ ಉದಯವಾದ ನಿಜಕ್ಕೆಂಗೆ ಆ ಲಿಂಗದಲ್ಲಿ ಎಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಸರು ಲಿಂಗದ ನಿಜಲಿಂಗದ ಒಡಲೊಳಗೆ ಬಗೆದು ಹೊಕ್ಕಡೆ ಉಪಮಿಸ ಬಲ್ಲವರನು ಕಾಣೆನು ಅಂತ ಸೊಡ್ಡಳ ಬಾಚರಸರು ಈ ವಚನದಲ್ಲಿ ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ನೋಡಬೇಕು, ಕೆಲವು ಹಳ್ಳಿಗಳಲ್ಲಿ ಅಂತೂ ಹಲಿಗೆ ಬಡಿತಿರ್ತಾರೆ. ಹಲಿಗೆ ಬಡಿಯೋರು ಅವರಷ್ಟು ಅವರು ಸುಮ್ಮನೆ ಸಹಜವಾಗಿ ಹಲಿಗೆ ಬಡಿದು ಬಡಿಯೋರಲ್ಲ. ಆ ವ್ಯಕ್ತಿಯ ಮನೆಯವರು ಕುಡಲಿಕ್ಕೆ ದುಡ್ಡು ಕೊಟ್ಟಿರ್ತಾರೆ, ಕುಡಿದ ಅಮಲಲ್ಲಿ ಅವರು ಬಡಿತಿರ್ತಾರೆ. ಅವರನ್ನು ಕೂಡ ಈ ಲಿಂಗಾಯತರು ಎಷ್ಟು ಅಮಾನವೀಗ ನೋಡ್ತಾರಂದರೆ ಅವರ ಮುಂದುಗಡೆ ನಾಯಿಗೆ ಹೆಸಿದಂತೆ, ಬ್ರೆಡ್ ಹೆಸಿದಂತೆ ದುಡ್ಡನ್ನು ನೋಟುಗಳನ್ನು ಹೆಸ್ತಿರ್ತಾರೆ. ಅವರು ಹಲಿಗೆ ಬಡಿತಾ ಅದು ತುಟಿಯ ಮೂಲಕ ನಾಲಿಗೆ ಮೂಲಕ ಕೆಳಗೆ ಬಿದ್ದಂಥ ಹಣವನ್ನು ಅವರು ತೊಗೊಳ್ತಿರ್ತಾರೆ. ಅದರಲ್ಲಿ ಅಂತ ಏನು ಸೊಗಸನ್ನು ಕಾಣ್ತಾರೋ, ಅದರಲ್ಲಿ ಅಂತ ಎಂಥ ಖುಷಿಯನ್ನು ಕಾಣ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ. ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಈ ಎಲ್ಲ ಆಚರಣೆಯನ್ನು ಕಲಿಸಿದರೂ ಕೂಡ ಲಿಂಗವಂತರು ಈ ಆಚರಣೆ ಇದ್ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಬಹುತೇಕ ಕಡೆಗಳಂತೂ ಸತ್ತ ದಿನ ನೋಡಬೇಕು, ಬಹುಶಃ ಆ ಸತ್ತ ದಿನ ಭಯಂಕರ ಭಾಳಷ್ಟು ಜನ ಅಮಲಿನಲ್ಲಿ ಇರ್ತಾರೆ. ಎಷ್ಟು ಅಮಲಿನಲ್ಲಿ ಇರ್ತಾರಂದರೆ ಕುಣಿ ತೋಡ್ಲಿಕ್ಕೆ ಕೂಡ ಕುಡಿದ ಮೇಲೆ ಅವರು ಕುಣಿ ತೋಡ್ಲಿಕ್ಕೆ ಬರುತ್ತೆ, ಅಲ್ಲಿದ್ವರೆಗೂ ಕುಣಿ ತೋಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೆಲವು ಕಡೆ ಅಂತೂ ಒಳಗಡೆ ನೀವು ಹೋಗಬೇಕಾದ್ರೆ ತುಂಬ ಸಂಕಟ ಆಗ್ತದೆ, ಯಾಕಂದರೆ ಹಗಲು ರಾತ್ರಿಯಿಂದ ಕುಡಿದಿರ್ತಾರೆ, ಹಗಲವರೆಗೂ ಕಬ್ಬನ್ನು ಆರ್ತಿರ್ತಾರೆ. ಅವುಗಳನ್ನು ಸೀಳಿ ಮರಣಗೊಂಡಂಥ ಲಿಂಗೈಕ್ಯನಾದಂಥ ವ್ಯಕ್ತಿ ಹತ್ರ ಹೋಗಬೇಕಾದ್ರೆ ಸಂಕಟದ ಸಂದರ್ಭವನ್ನು ನಾವು ಅನುಭವಿಸಬೇಕಾಗ್ತದೆ. ಕೆಲವು ಕಡೆ ನೋಡ್ತೀವಿ ಎಷ್ಟು ಪಟಾಕಿಗಳನ್ನು ಹಾಳು ಮಾಡ್ತಾರೆ, ಎಷ್ಟು ದುಡ್ಡನ್ನು ವ್ಯಯ ಮಾಡ್ತಾರೆ. ಆ ಪಟಾಕಿಯನ್ನು ಹೊಡೆಯೋದ್ರಿಂದ ಸಂಭ್ರಮ ಆಚರಿಸಿದಂತೆ ಆಗುವುದಿಲ್ಲ. ಬಡವರ ಮನೇಲಿ ಸತ್ತಾಗ ಸಹಜವಾಗಿ ಸತ್ತವನ್ನೊಂದು ಸತ್ತು ಹೋಗಿರ್ತಾನೆ, ಆದರೆ ಎಲ್ಲ ಕ್ರಿಯಾಚರಣೆಗಳಿಗೆ ಮತ್ತೆ ಮತ್ತೆ ಹಣವನ್ನು ಕೊಡಬೇಕಾಗಿ ಮತ್ತೆ ಮತ್ತೆ ಸಾಲವನ್ನು ಮಾಡಬೇಕಾದಂಥ ದುರ್ದರ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಚಂದ್ರಶೇಖರ ಪಾಟೀಲ್ ಅಂತ ಒಬ್ಬ ಹಿರಿಯ ಚಿಂತಕರು, ಆಮೇಲೆ ಸಂಕ್ರಮಣ ಪತ್ರಿಕೆಯ ಸಂಪಾದಕರು ಹೌದು, ಅವರು ಹೇಳಿದರು ನಾನು ಸತ್ತಾಗ ಸಹಜವಾಗಿ ಅದನ್ನು ಮಣ್ಣು ಮಾಡಿಬಿಡಿ, ಅದಕ್ಕೇನು ವಿಶೇಷವಾದಂಥ ಒತ್ತುಗಳು ಕೊಡೋ ಅಗತ್ಯ ಇಲ್ಲ, ಮತ್ತು ವಿಶೇಷವಾದ ಜಾಗದಲ್ಲಿ ಅದು ಮಾಡುವ ಅಗತ್ಯ ಇಲ್ಲ ಅಂತ ಕೇಳಿ. ಆದರೆ ಭಾಳಷ್ಟು ಜನ ನಾವೇನು ತಿಳಿದ್ದೀವಿ ಅಂದರೆ ಇರುವಾಗ ಏನು ಮಾಡದಿದ್ದರೂ ಚಿಂತಿಲ್ಲ, ಸತ್ತ ಮೇಲೆ ಮಾತ್ರ ಶಾಶ್ವತವಾಗಿರ್ಬೇಕಂತೀವಿ. ಸತ್ತ ಮೇಲೆ ಶಾಶ್ವತವಾಗಿರ್ಬೇಕಾದ್ರೆ ಸಮಾಜ ಮೆಚ್ಚುವಂಥ ಕಾರ್ಯಗಳನ್ನು ನಾವು ಮಾಡಬೇಕು, ಸಮಾಜಮುಖಿಯಾದ ಚಿಂತನೆಗಳು ನಮ್ಮಲ್ಲಿ ಇರಬೇಕು, ಸಮಾಜಮುಖಿಯಾದ ನಡೆನುಡಿಗಳು ನಮ್ಮಲ್ಲಿ ಇದ್ದಾಗ ಸಹಜವಾಗಿ ನಾವು ಸಮಾಜಮುಖಿಯಾಗಿ ಜೀವಂತವಾಗಿರಲಿಕ್ಕೆ ಸಾಧ್ಯ ಇದೆ. ಭಾಳಷ್ಟು ಜನರಿಗೆ ಭ್ರಮೆಗಳಂದರೆ ಸಮಾಧಿಯ ಮೂಲಕ ನಾವು ಶಾಶ್ವತವಾಗಿರಬೇಕಂತ, ಇದು ಭಾಳಷ್ಟು ದಿನ ಇರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೆಷ್ಟೋ ಜನ ರಾಜರು ಮಹಾರಾಜರುಗಳು ಕೋಟೆ ಕೊತ್ತಲೆಗಳನ್ನು ಕಟ್ಟಿ ಹೋದವರು, ತಮ್ಮ ಸಮಾಧಿಗಳನ್ನು ಭಾಳ ವಿಜೃಂಭಣೆಯಿಂದ ಕಟ್ಟಡಗಳ ಮೂಲಕ ಅವನ್ನು ನಿರ್ಮಾಣ ಅವುಗಳ ಶಾಶ್ವತತೆಯನ್ನು ಗುರುತಿಸಿದರು. ಆದರೆ ಅವರೆಲ್ಲ ಜೀವಂತ ಇರಲಿಕ್ಕೆ ಸಾಧ್ಯವ? ಯಾವ ವ್ಯಕ್ತಿ ಸ್ಥಾವರಕ್ಕೆ ಜಾಸ್ತಿ ಒತ್ತು ಕೊಡದೆ ಜಂಗಮಕ್ಕೆ ಯಾರು ಒತ್ತು ಕೊಟ್ಟಿದ್ದಾನೋ ಆ ವ್ಯಕ್ತಿ ಇವತ್ತು ಜೀವಂತವಾಗಿದ್ದೇನೆ ಹೊರತು ಸಮಾಧಿಗಳಿಂದ
ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಇಲ್ಲಿ ಹೇಳುವ ಕೆಲವರು ಮಂತ್ರಗಳು ಹೇಳ್ತಾರೆ ಸತ್ತಾಗ. ಆಮೇಲೆ ಈ ಸತ್ತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ, ಆ ವ್ಯಕ್ತಿ ಗಂಡಾಗಿದ್ದರೆ ಆತನ ಹೆಂಡತಿ ಕರೆದು ಬಳೆಯನ್ನು ಹೊಡಿತಕ್ಕಂಥ, ಆಕೆ ಕುಂಕುಮನ ಅಳಿಸ್ತಕ್ಕಂಥ, ಆಕೆ ಕಾಲಲ್ಲಿ ಚೈನನ್ನು ತೆಗಿತಕ್ಕಂಥ, ಆಕೆ ಕೊರಳಲ್ಲಿ ತಾಳಿಯ ತೆಗೆದಕ್ಕಂಥ ವಿಕೃತಿತನ ಮೆರೆದು ಬಿಟ್ಟಿದೆ. ಇದು ಲಿಂಗಾಯತರಿಗೆ ಒಪ್ಪತಕ್ಕಂಥ ಕೆಲಸ ಅಲ್ಲ, ಬಸವಣ್ಣವರಿಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಆಲೋಚನೆ ಮಾಡೋಣ. ಮದುವೆಗಿಂತ ಮುಂಚೆ ಆ ಮಹಿಳೆ, ಆಕೆ ಕೂಡ ಕುಂಕುಮನ ಇಟ್ಕೊಂಡಿರ್ತಾಳೆ, ವಿಭೂತಿಯನ್ನು ಧರಿಸಿರ್ತಾಳೆ, ಕಾಲಲ್ಲಿ ಚೈನನ್ನು ಹಾಕಿರ್ತಾಳೆ. ಆದರೆ ಇಲ್ಲದೇ ಇರೋದು ಒಂದೇ ಒಂದಂದರೆ, ಮದುವೆ ಆದಾಗ ಅವಳ ಕೊರಳಿಗೆ ತಟ್ಟಿದಂಥ ತಾಳಿ ಮಾತ್ರ, ಕಟ್ಟಿದಂಥ ತಾಳಿ ಮಾತ್ರ. ತಾಳಿ ಮಾತ್ರ ತೆಗೆದಲ್ಲದೆ ನೀವು ಬಳೆಯನ್ನು ತೆಗಿತೀರಿ, ಎಂಥ ವಿಕೃತಿತನವನ್ನು ಆಕೆಗೆ ಮರಿತು. ಆಕೆ ಮಾಡಿದಂಥ ತಪ್ಪಾದ್ರೆ ಏನು? ಯಾರಾದರೂ ಗಂಡ ಸಾಯಿಲಿ ಅಂತ ಹೆಂಡತಿ ಹರಕೆ ಹೊತ್ತಿರಲಿಕ್ಕೆ ಸಾಧ್ಯ ಇದೆಯಾ? ಹರಕೆ ಹೊರತಾಳ ಯಾರಾದರೂ, ಯಾವ ಮಹಿಳೆಯಾದರೂ ಕೂಡ ಸಾಧ್ಯವಿಲ್ಲವಲ್ಲ. ಗಂಡ ಸತ್ತ ಕಾರಣಕ್ಕಾಗಿ ಮಹಿಳೆಯ ಕೊರಳಲ್ಲಿ ತಾಳೆ ತೆಗೆಯಂತ ಹೇಳ್ತಿರಲ್ಲ ನೀವಲ್ಲ, ಗಂಡನಿಗಾಗಿ ಗಂಡನಿಗೆ ಗಂಡ ಹೆಂಡತಿಯ ಸಂಸಾರದಲ್ಲಿ ಹುಟ್ಟಿದಂಥ ಮಕ್ಕಳು ಕೂಡ ಇವೆಲ್ಲ. ಆ ಮಕ್ಕಳನ್ನು ಏನು ಮಾಡ್ಬೇಕು ಹೇಳಿ? ಆ ಮಕ್ಕಳನ್ನು ತೆಗಿಬೇಕಾ? ಯಾರು ಹೇಳಿದ್ದಲ್ಲ, ಬಹುಶಃ ಹೆಂಡತಿ ಸತ್ತಾಗ ಎಷ್ಟು ಜನ ತಮ್ಮ ತಮ್ಮ ಚಿಹ್ನೆಗಳನ್ನು ಕಿತ್ತಿ ಬಿಸಾಕಿದ್ದಾರೆ ಹೇಳಿ. ಈ ಸಮಾಜ, ಲಿಂಗವಂತ ಸಮಾಜ ಬೇರೆಯವರೆಲ್ಲರಿಗೂ ಮಾದರಿಯಾದದ್ದು. ಇಲ್ಲಿ ಹೆಣ್ಣು ಕೀಳು, ಗಂಡು ಶ್ರೇಷ್ಠ ಅಂತಕ್ಕಂಥ ಭ್ರಮೆಯಲ್ಲಿ ಈ ಸಮಾಜ ಇಲ್ಲ. ಯಾರಾದರೂ ಅಷ್ಟೇ, ಹೆಣ್ಣೆ ಇರ್ಬೋದು ಗಂಡೆ ಇರ್ಬೋದು, ತನ್ನ ಗೆಳೆಯನನ್ನು ಗೆಳತಿಯನ್ನು ಕಳ್ಕೊಂಡು ಆ ವ್ಯಕ್ತಿ ತುಂಬ ದುಃಖಿತನಾಗುತ್ತಾನೆ. ದುಃಖಿತನಾದಂಥ ವ್ಯಕ್ತಿಗೆ ನೀವು ಸಾಂತ್ವನ ಹೇಳಬೇಕೆ ಹೊರತು ಅವರನ್ನ ತೀರಾ ಅಮಂಗಳಗೊಳಿಸಿ ಯಾರು ನೋಡಿದಂಥ ವಿಕೃತಿತನ ಮೆರೆದಿದೆಯಲ್ಲ, ಇದು ವೈದಿಕತ್ವ. ಈ ವೈದಿಕತ್ವದ ವಿರುದ್ಧ ಶರಣರ ಹೋರಾಟ ಇತ್ತು. ಹಿಂದೊಮ್ಮೆ ಸತಿಸಹಗಮನ ಪದ್ಧತಿ ಇತ್ತು. ಗಂಡ ಸತ್ತ ಮೇಲೆ ಹೆಂಡತಿಯನ್ನು ಬಲವಂತವಾಗಿ, ಆಕೆ ಒಪ್ಪಿಗೆಲ್ದಿದ್ದರೂ ಕೂಡ, ಚಿತೆಯ ಮೇಲೆ ಹಾಕಿ ಆಕೆ ಆ ಚಿತೆಯಿಂದ ಸುಟ್ಟ ಬೂದಿಯಿಂದ ಎದ್ದು ಬರುವ ಸಂದರ್ಭದಲ್ಲೂ ಕೂಡ ಬೆಟ್ಟಿಂದ ಬಡಿದು ಆಕೆಯನ್ನು ಒಣಗಿ ಹಾಕಿದ್ರು. ಈ ಪದ್ಧತಿಗೆ ಇತಿಶ್ರೀ ಹೇಳಿದವರು ಶರಣರು. ಇದನ್ನು ಒಪ್ಪೋದಿಲ್ಲ ಶರಣರು ಯಾರು ಕೂಡ. ಹೆಣ್ಣಿನಲ್ಲಿ ಯಾವ ಕಳೆ ಇದೆಯೋ ಗಂಡಿನಲ್ಲೂ ಅದೇ ಕಳೆ ಇದೆ. ಹೆಣ್ಣು ಮತ್ತು ಗಂಡು ತುಂಬ ವಿಭಿನ್ನವೇನಲ್ಲ. ದೈಹಿಕವಾದ ಕೆಲವು ಬದಲಾವಣೆಗಳನ್ನು ಹೊರತುಪಡಿಸಿದರೆ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ್ ಅಂತ ಹೇಳಿದರು ಶರಣರು. ಇದಕ್ಕೆ ನಾವು ಒತ್ತು ಕೊಡಬೇಕೆ ಹೊರತು ವೈದಿಕ ಆಚರಣೆಯನ್ನು ಅನುಸರಿಸುವ ಮೂಲಕ ಮಹಿಳೆಯನ್ನು ಅಪಮಾನ ಮಾಡುವಂಥ ಕೃತ್ಯವನ್ನು ನಾವೆಂದು ಕೈ ಹಾಕಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಈ ಶವ ಸಂಸ್ಕಾರವನ್ನು ಮಾಡಬೇಕು. ಇನ್ನು ಕೆಲವರಿದ್ದಾರೆ ಶವ ಸಂಸ್ಕಾರ ಆದ ಮೇಲೆ ಸ್ನಾನ ಮಾಡಲೇಬೇಕು ಅಂತ ಕೆಲವರು ಕಡ್ಡಾಯದ ಅಪ್ಪಣೆಯನ್ನು ಬೇರೆ ಹೊರಡಿಸಿಬಿಟ್ಟಿದ್ದಾರೆ. ಆ ಶವದ ಸಂದರ್ಭದಲ್ಲಿ ಕುಣಿಯ ಮೇಲೇ ಕೆಲವು ಜನ ಬರ್ತಾರೆ. ಆ ಆಹಾರಕ್ಕಾಗಿ ಹದ್ದು ಕಾಯಿಗಳು ಹೇಗೆ ಬರ್ತವೋ ಶವ ಸಂಸ್ಕಾರದಲ್ಲೂ ಕೆಲ ಹದ್ದುಗಳು ಬರ್ತವೆ. ಆ ದುಃಖದ ಸಂದರ್ಭದಲ್ಲೂ ಕೂಡ ಕೆಲವರು ನಮಗೆ ದುಡ್ಡು ಕೊಡ್ರಿ ಅಂತ ಬರ್ತಾರೆ. ನನಗೆ ನಾಚಿಕೆ, ಅವರಿಗೆ ನಾಚಿಕೆ ಆಗಬೇಕು. ಅವರ ಮನೆಯ ದುಃಖದ ಸಂದರ್ಭದಲ್ಲಿಯೂ ಕೂಡ ನೀವು ದುಡ್ಡು ಕೇಳ್ತಿರಲ್ಲ, ನೀವು ಎಂಥ ಮನಸ್ಥಿತಿಯವರು? ಈ ಮನಸ್ಥಿತಿ ನಿಮ್ಮನ್ನು ಸುಮ್ಮನೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಥಿತಿ ಕೆಟ್ಟ ದುಷ್ಟ ಮನಸ್ಥಿತಿ ಇದು. ಈ ದುಷ್ಟ ಮನಸ್ಥಿತಿಗೆ ಇವತ್ತಿಲ್ಲ ನಾಳೆ ನೀವು ಬೆಲೆ ತೆರಲೇಬೇಕಾಗ್ತದೆ. ಸತ್ತಾಗ ಅವರ ತಲೆ ಮೇಲೆ ಕಾಲಿಡೋದು, ಕುಣಿ ಮೇಲೆ ಬಂದು ದುಡ್ಡು ಕೇಳೋದು ಇದೆಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಈ ನಾಚಿಕೆಗೇಡಿನ ಸಂಗತಿಯಿಂದ ನೀವು ಹೊರಗಡೆ ಬನ್ನಿ. ನೀವು ಒಂದಿನ ಸಾಯ್ತೀರಿ, ಅದು ಗಮನದಲ್ಲಿರಲಿ, ನಿಮ್ಮ ಗಮನದಲ್ಲಿರಲಿ. ನೀವೊಂದಿನ ಸತ್ತ ಮೇಲೆ ನಿಮ್ಮ ಮನೆಯವರಿಗೆ ದುಡ್ಡು ಕೇಳಿದ್ರೆ ಹೇಗೆ? ನೀವು ಸತ್ತಾಗ ನಿಮ್ಮ ಹೆಂಡತಿಯ ಬಳೆಗಳನ್ನು ತೆಗೆಸಿದ್ರೆ ಹೇಗೆ? ಅವಳ ಕಾಲುಂಗರ ತೆಗೆಸಿದ್ರೆ ಹೇಗೆ? ಅವಳ ತಾಳಿಯನ್ನು ತೆಗೆಸಿದ್ರೆ ಹೇಗೆ? ಸ್ವಲ್ಪ ಆಲೋಚನೆ ಮಾಡಿ. ಏನು ಬೇರೆಯವರಿಗಾಗಿ ಇದನ್ನು ಹೇಳ್ತಿರೋ? ನಿಮ್ಮ ಮನೆಗೆ ಬಂದರೆ ಆದರು ಅದನ್ನು ಹೇಳಿದ್ದು ಶರಣರು. ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ ಅಂತ. ಈ ಸತ್ತಂಥ ವ್ಯಕ್ತಿಯ ಮನೆಗೆ ಬಂದು ಕೆಲವರು ಇದ್ದಾರೆ ಪೆಳ್ಳಂಗೋವಿಗಳು, ಅವ್ರು ಬಂದು ಹೇಳ್ತಾರೆ ನಿಮ್ಮ ಮನೆಗೆ ಕಾಟ ಇದೆ, ನಿಮ್ಮ ಮನೆಗೆ ನಿಮ್ಮ ಗಂಡ ಕಾಡ್ತಾನೆ. ಗಂಡ ಕಾಡ್ತಾನ? ತಂದೆ ಕಾಡ್ತಾನ? ತಾಯಿ ಕಾಡ್ತಾಳ? ಕಾಡಲಿಕ್ಕೆ ಸಾಧ್ಯನಾ? ಹೋಗಲಿ, ದೇವರು ಕಾಡ್ತಾನ? ಛೇ 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 ಛೇ, ದೇವರು ಕಾಡ್ತಾನೆ, ದೆವ್ವ ಕಾಡ್ತಾನೆ ಅಂತ ಹೇಳಿ ಅವ್ರಿಗೆ ಬುಗುಲೆಬ್ಸಿ ಭಯ ಹುಟ್ಟಿಸಿ ಅದು ಯಾವುದ್ಯಾವುದೋ ಪೂಜೆ ಮಾಡಿಸ್ತಿರಲ್ಲ ನೀವು. ಪೂಜೆ ಮಾಡೋದ್ರಿಂದ ನಿಮಗೆ ದುಡ್ಡು ಸಿಗಬಹುದಷ್ಟೇ, ಅವರಿಗೆ ಪೂಜೆದ ಫಲ ಸಿಗಲಿಕ್ಕೆ ಸಾಧ್ಯನಾ? ಪೂಜೆ ಮಾಡಿದವರು ನೀವು, ಅದರ ಅರ್ಥ ತಿಳ್ಕೊಂಡವರು ನೀವು, ನಿಮಗೆ ಫಲ ಸಿಗ್ತದೆ, ದುಡ್ಡು ಸಿಗ್ತದೆ ಅಷ್ಟೇ. ಹೋಗಲಿ, ಅಟ್ಲೀಸ್ಟ್ ಆ ಮನೆಯಲ್ಲಿ ಕೂತ್ಕೊಂಡು ಪಾಪ ಹಿರಿಯನಿದ್ದ ಹಿರಿಯಳಿದ್ದು
ಈ ಮನೆಯನ್ನು ಮನೆತನವನ್ನು ಬಹಳ ಸಮೃದ್ಧವಾಗಿ ಕಟ್ಟಿ ಬೆಳೆಸಿದವರು ಅವರು. ಒಂದು ನಾಲ್ಕು ಇಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಸಾಂತ್ವನದ ಮಾತುಗಳನ್ನು ಹೇಳಿ, ಪ್ರೀತಿಯ ಮಾತುಗಳನ್ನು ಹೇಳಿ, ಅವರಲ್ಲಿ ಧೈರ್ಯ ತುಂಬಿ, ಅವರಲ್ಲಿ ಘನತೆ ತುಂಬಿ, ಗೌರವ ತುಂಬಿ ಈ ಮರ್ಯಾದೆಯನ್ನು ಕಾಪಾಡಿಕೊಂಡು ಹೋಗ್ರಿ ಅಂತ ಹೇಳಿದರೆ ಎಷ್ಟೋ ಖುಷಿ ಆಗ್ತದೆ. ಆದರೆ ನೀವು ಅವರಲ್ಲಿ ಭಯ ಹುಟ್ಟಿಸ್ತೀರಿ, ಮನೆ 3 ತಿಂಗಳು ಬಿಡು ಅಂತ ಹೇಳ್ತೀರಿ, ಮನೆಗೆ ಬಾರಿ ಮುಳ್ಳು ಬಿಡಿಸು ಅಂತ ಹೇಳ್ತೀರಿ. ನೀವು ಸತ್ತಾಗ ನಿಮ್ಮ ಮನೆಗೆ ಹೀಗೆ ಬಾರಿ ಮುಳ್ಳು ಮುಡಿಸಿದ್ದು ಎಂದಾದರೂ ದಾಖಲೆ ಇದೆಯಾ? ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು, ಈ ಪಟ್ಟಭದ್ರ ಶಕ್ತಿಗಳು, ಈ ಕ್ರೂರಿಗಳು ಎಂದು ಕೂಡ ಹೇಳೋದು ಗೊತ್ತೇ ವಿರೋ ವಿನಃ ಆಚರಣೆ ಮಾಡಿ ಗೊತ್ತಿಲ್ಲ. ಅವರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಬಸವಣ್ಣವರು ಹೇಗೆ ಹೇಳ್ತಾರೋ ಹಾಗೆ, ಇವರು ಯಾವರು ದೇವಸ್ಥಾನಕ್ಕೆ ಹೋದವರಲ್ಲ, ತಲೆ ಬೋಳಿಸಿದವರಲ್ಲ, ಕಾಲ್ನಡಿಗೆಯಲ್ಲಿ ಹೋದವರಲ್ಲ, ಕಾಣಿಕೆಗಳನ್ನು ಕೊಟ್ಟವರಲ್ಲ, ಬರೀ ಇಸ್ಕೊಳ್ಳೋದಷ್ಟೇ ಅವ್ರಿಗೆ ಗೊತ್ತು, ಭಯವನ್ನು ಹುಟ್ಟುಹಾಕೋದಷ್ಟೇ ಗೊತ್ತು. ಇವರೆಲ್ಲ ಮಾನಸಿಕ ಭಯೋತ್ಪಾದಕರು. ಈ ಮಾನಸಿಕ ಭಯೋತ್ಪಾದಕರಿಗೆ ಲಿಂಗಾಯತ ಧರ್ಮದಲ್ಲಿ ಸ್ಥಾನವಿಲ್ಲ. ಲಿಂಗಾಯತ ಧರ್ಮದಲ್ಲಿ ಸ್ಥಾನವಿಲ್ಲದ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಾಗಿದ್ದಾರಲ್ಲ, ಇದು ಅತ್ಯಂತ ದುರಂತದ ಸಂಗತಿ ಅನ್ನದೇ ವಿಧಿಯಿಲ್ಲವಾಗಿದೆ. ಇನ್ನು ಕೆಲವರು ನೋಡಬೇಕು, ಕುಣಿಯ ಮೇಲುಗಡೆನೆ ಕೆಲವರು ಎಳ್ಳುಗಳನ್ನು ಚೆಲ್ತಾರೆ, ಆಮೇಲೆ ಕೆಲವರು ಜೀರಿಗಳನ್ನು ಹಾಕ್ತಾ ಬರ್ತಾರೆ ಮನೆ ತನಕ. ಯಾಕಂದರೆ ಸತ್ತಂತೂ ಆ ವ್ಯಕ್ತಿ ತಮ್ಮ ಮನೆ ತನಕ ಬರಬಾರ್ದಂತೆ. ಸತ್ತ ವ್ಯಕ್ತಿ ಇಲ್ಲದೆ ಹೋಗಿದರೆ ನಾವಾಗಲಿ ನೀವಾಗಲಿ ಹುಟ್ಟಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವರೆಲ್ಲರೂ ಇದ್ದಾರಂತಲೇ ನಾವು ಹುಟ್ಟಿದ್ದೇವೆ, ನಾವು ಬೆಳೆದಿದ್ದೇವೆ, ನಾವು ಬೆಳೆದು ದೊಡ್ಡವರಾಗ್ತಾ ಇದ್ದೇವೆ. ಅವ್ರ ಮನೆಗೆ ಬರಬಾರ್ದಾ? ಯಾರಾದರೂ ಸತ್ತವರು ಮನೆಗೆ ಬಂದದ್ದುಂಟಾ? ಬಂದರೂ ತಪ್ಪೇನಿದೆ? ಎಂಥ ವೈದಿಕತನ ಅಂದರೆ ಸತ್ತ ಮೇಲೂ ಕೂಡ ನಮ್ಮೊಳಗಡೆ ಭಯವನ್ನು ಹುಟ್ಟು ಹಾಕೋದು ಅವರ ಕ್ರಿಯೆ. ಹಾಗಾಗಿ ಮನೆಗೆ ಬರಬಾರ್ದಂತಲೇ ಮತ್ತೊಂದು ಪೂಜೆ ಮಾಡೋದು. ಸತ್ತಾಗಲೂ ಪೂಜೆ, ಹುಟ್ಟಿದಾಗಲೂ ಪೂಜೆ, ನಡುವೂ ಪೂಜೆ, ಪೂಜೆ 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 ಹೆಸರಿನ ಮೇಲೆ ನಮಗೆ ನಮ್ಮ ಬುದ್ಧಿಯನ್ನು ಶೂನ್ಯಗೊಳಿಸಿ ಬಿಟ್ಟಿದ್ದಾರೆ. ಈ ಶೂನ್ಯಗೊಳಿಸಿದ ಜನಗಳ ನಡುವೆ ನಾವಿದ್ದೇವೆ. ಈ ಮಾನಸಿಕ ಭಯೋತ್ಪಾದಕರಿಂದ ಲಿಂಗವಂತರು ಹೊರಗಡೆ ಬರಲೇಬೇಕು. ಸತ್ತಾಗ ಬಾಜಭಜಂತ್ರಿಗಳ ಅಗತ್ಯ ಇಲ್ಲ. ಸುಮ್ಮನೆ ಸಾಂಕೇತಿಕವಾಗಿ ಯಾವುದೋ ಹಾಡನ್ನು ಹಾಕ್ಬೋದು, ಅಥವಾ ಅವತ್ತೇ ಅಲ್ಲಿ ಕುಳಿತು ಬಸವತತ್ವದ ಬಗ್ಗೆ ಚಿಂತನೆ ಮಾಡ್ಬೋದು, ಶಿವಾನುಭವ ಗೋಷ್ಠಿಯನ್ನು ನೆರವೇರಿಸ್ಬೋದು, ದಾಸವನ್ನು ಕೂಡ ಮಾಡ್ಬೋದು. ಇವೆಲ್ಲ ಮಹತ್ವದ ಕಾರ್ಯಗಳು, ಇವೆಲ್ಲ ಮಹತ್ವದ ಚಿಂತನೆಗಳು. ಇದನ್ನೆಲ್ಲ ಬಿಟ್ಟು ಜನರೊಳಗಡೆ ಭಯವನ್ನು ತುಂಬುತ್ತಾ, ಗೊತ್ತಿಲ್ಲದಂಥ ಯಾವ್ಯಾವುದೋ ಮಾತುಗಳನ್ನು ಹೇಳ್ತಾ, ಅಯ್ಯೋ ಮಂತ್ರ ಅಂದರೆ ಗಣಗಣಗಣ ಹೇಳೋದು ಮಂತ್ರ ಅಲ್ಲರಿ, ಯಾವ ಮಾತುಗಳ ಮೂಲಕ ನಿಮ್ಮೊಳಗಡೆ ಹೊಸ ವಿಚಾರಗ ಸ್ಫುರಣಗೊಳ್ತದೋ, ಯಾವ ಚಿಂತನೆ ಹೊಸ ಚಿಂತನೆಗಳು ನಿಮ್ಮೊಳಗಡೆ ಮೂಡ್ತವೋ, ಯಾವ ಮಾತುಗಳ ಮೂಲಕ ನಿಮ್ಮೊಳಗಡೆ ಧೈರ್ಯ ಬರ್ತದೋ ಅದು ಮಂತ್ರ. ಮಂತ್ರ ಅಂದರೆ ಗಣಗಣಗಣ ಹೇಳೋದು ಗಟ್ಟಿ ಮಾಡಿದ ಬಾಯಾರ್ಟ್ ಮಾಡಿದಂಥ ಮಾತುಗಳಿಗೆ ಬಣ್ಣ ಕೊಟ್ಟು ಹೇಳೋದು ಮಂತ್ರ ಅಲ್ಲ, ಅದು ಮಂತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಮಾತನ್ನು ಅರ್ಥ ಮಾಡಿಕೊಂಡು ಬಸವ ತತ್ವದ ಪ್ರಕಾರ ಬಸವ ಮಾರ್ಗಿರಾಗಿ ನಾವು ನಡೀಬೇಕು. ನಮಗೆ ಯಾವುದು ಶುಭ ಅಶುಭ ಎಂಬುದೋ ಇಲ್ಲ, ಪ್ರೇತಕಳೆ ಅದೆಲ್ಲ ಇಲ್ಲೇ ಇಲ್ಲ. ಜಾತಕರ್ಮ, ಶುಭಕರ್ಮ, ಪ್ರೇತಕರ್ಮವ ಮಾಡುವ ಲೋಕದ ಮನುಜರು ಈ ಪರ್ಯ ಮಾಡುವನೋ ಶಿವಭಕ್ತ, ಇವೆಲ್ಲವುಗಳನ್ನು ನೋಡ್ತಕ್ಕಂಥ ಶಿವಭಕ್ತನಾಗಲಿಕ್ಕೆ ಸಾಧ್ಯನಾ ಅಂತ ಚನ್ನಬಸವಣ್ಣವ್ರಿಗೆ ಕೇಳ್ತಾರೆ. ಅದೆಂತಂದಡೆ ಹುಟ್ಟಿದ ಮಕ್ಕಳಿಗೆ ಲಿಂಗಧಾರಣೆ, ನೆಟ್ಟನೆ ವಿವಾಹದಲ್ಲಿ ಶಿವಗಣಗಳ ಪ್ರಸಾದ, ದೇವರ ಪದಕ್ಕೆ ಸಂದಲ್ಲಿ ಶಿವಭಕ್ತಂಗೆ ವಿಭೂತಿ ವಿಳಯಂ ಕೊಟ್ಟು ಸಮಾಧಿ ಪೂರ್ಣನಂ ಮಾಡುವುದೇ ಶಿವಾಚಾರ. ಲೋಕದ ಕರ್ಮವ ಮಾಡಿದಡೆ ಆತ ಭಕ್ತನಲ್ಲ. ಲೋಕದ ಜನಗಳು ಹೇಗೇಗೋ ಮಾಡ್ತಾರಲ್ಲ ಆ ಥರ ಮಾಡಿದರೆ ಆತ ಶಿವಭಕ್ತನಾಗಲಿಕ್ಕೆ ನಾಲಾಯಕು, ಶಿವಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಲಿಂಗ ದೂರ ಅಘೋರ ನರಕೀಯ, ಆತ ಲಿಂಗಕ್ಕೆ ದೂರ ಆಗ್ತಾನೆ, ಅಘೋರ ನರಕೀಯ ಆಗ್ತಾನೆ ಅಂತ ಕೂಡಲ ಚನ್ನ ಸಂಗಮ ದೇವ ಅನ್ನೋ ಮೂಲಕ ಚನ್ನಬಸವಣ್ಣವರು ನಮಗೆ ತಿಳಿಸಿದ್ದಾರೆ. ಈ ಅಜ್ಞಾನದಿಂದ ನಾವು ಹೊರಗಡೆ ಬರಬೇಕು, ಈ ಮೌಢ್ಯದಿಂದ ನಾವು ಹೊರಗೆ ಬರಬೇಕು. ಸುಖ ಸುಮ್ಮನೆ ಜಾತಿಯ ಕಾರಣಕ್ಕಾಗಿ ಯಾರಿಗೂ ದೊಡ್ಡವ್ರನ್ನ ಮಾಡೋದು, ನಾವು ಚಿಕ್ಕವ್ರನ್ನಾಗುವಂಥ ಕೀಳಿರಿಮೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಇದುವರೆಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.